ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಇವತ್ತು ಕನ್ನಡ ವರ್ಣಮಾಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಕನ್ನಡ ವರ್ಣಮಾಲೆಗಳು, ಮೊದಲನೆಯದಾಗಿ ವರ್ಣಮಾಲೆ ಅಂದ್ರೇನು ನೋಡೋಣ. ವರ್ಣ, ಅಕ್ಷರ, ಧ್ವನಿ ಮತ್ತು ಲಿಪಿ ಈ ನಾಲ್ಕು ಸಮಾನಾರ್ಥಕ ಪದಗಳಾಗಿವೆ. ವರ್ಣಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡುವುದಕ್ಕೆ ವರ್ಣಮಾಲೆ ಎಂದು ಕರೆಯುತ್ತಾರೆ. ಈಗ ನಾಶವಾಗಿ ಹೋಗುವ ಭಾವನೆಗಳನ್ನು ಶಾಶ್ವತವಾಗಿ ಮುಂದುವರಿಸಿಕೊಂಡು ಹೋಗುವ ಅಕ್ಷರವೇ ವರ್ಣ ಅಥವಾ ಅಕ್ಷರ. ಈಗ ಕನ್ನಡ ವರ್ಣಮಾಲೆ, ಒಟ್ಟು ಕನ್ನಡದಲ್ಲಿ 49 ಮೂಲಾಕ್ಷರಗಳು. ನೋಡಿ ಫ್ರೆಂಡ್ಸ್, ಕನ್ನಡ ಸಾಹಿತ್ಯದ ರಚನೆಗೆ ಸಾಧನಗಳಾದ 49 ಮೂಲಾಕ್ಷರಗಳನ್ನು ಕ್ರಮಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಕನ್ನಡ ವರ್ಣಮಾಲೆ ಅಂತ ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಮೂಲಾಕ್ಷರಗಳು. ಸ್ವರ, ವ್ಯಂಜನ ಮತ್ತು ಯೋಗವಾಹಗಳೆಂಬ 3 ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕನ್ನಡ ವರ್ಣಮಾಲೆಗಳು 49, ಅದರಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಎಂದು 3 ವಿಧವಾಗಿ ವರ್ಗೀಕರಿಸಲಾಗಿದೆ. ಅದನ್ನು ಒಂದೊಂದಾಗಿ ನಾವು ನೋಡೋಣ. ಸ್ವರಗಳು ಒಟ್ಟು 13, ಅದರಲ್ಲಿ 3 ವಿಧ. ಸ್ವರಗಳಲ್ಲಿ 3 ವಿಧ: ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಎರಡನೆಯದಾಗಿ ವ್ಯಂಜನಗಳು, 34 ವ್ಯಂಜನಗಳು, ಅದರಲ್ಲಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ 25, ಅವರ್ಗೀಯ ವ್ಯಂಜನದಲ್ಲಿ 9 ವ್ಯಂಜನಾಕ್ಷರಗಳು. ಅದೇ ರೀತಿ ಮೂರನೆಯದಾಗಿ ಯೋಗವಾಹಗಳು, ಒಟ್ಟು 2, ಅದರಲ್ಲಿ 2 ವಿಧ: ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ಸ್ವರಗಳ ಬಗ್ಗೆ ನಾವು ನೋಡೋಣ. ಸ್ವತಂತ್ರವಾಗಿ ಉಚ್ಚಾರಣೆಗೆ ಒಳಪಡುವ ಅಕ್ಷರಗಳು ಸ್ವರಗಳು. ಈ ಸ್ವರಗಳನ್ನು ಹ್ರಸ್ವ, ದೀರ್ಘ ಮತ್ತು ಪ್ಲುತ ಎಂಬ 3 ಪ್ರಕಾರಗಳಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದನೆಯದಾಗಿ ಸ್ವರಗಳು, ಹ್ರಸ್ವ ಸ್ವರಗಳ ಬಗ್ಗೆ ನಾವು ನೋಡೋಣ. ಒಂದು ಮಾತ್ರೆಯ ಕಾಲ ಅವಧಿಯಲ್ಲಿ ಉಚ್ಚಾರಣೆಗೆ ಒಳಪಡುವ ಸ್ವರಗಳು ಇವು ಆಗಿರುತ್ತವೆ. ನೋಡಿ ಫ್ರೆಂಡ್ಸ್, ಒಟ್ಟು 6 ಹ್ರಸ್ವ ಸ್ವರಗಳು: ಅ, ಇ, ಉ, ರು, ಎ, ಒ. ಎರಡನೆಯದಾಗಿ ದೀರ್ಘ ಸ್ವರ, ಎರಡೂ ಮಾತ್ರೆಯ ಕಾಲದ ಅವಧಿಯಲ್ಲಿ ಉಚ್ಚಾರಣೆಗೆ ಒಳಪಡುವ ಸ್ವರಗಳು ಇವಾಗಿವೆ: ಆ, ಇ, ಉ, ಎ, ಐ, ಒ, ಔ. ಒಟ್ಟು 7 ದೀರ್ಘ ಸ್ವರಗಳು. ಈಗ ಮೂರನೆಯದಾಗಿ ಪ್ಲುತ ಸ್ವರಗಳು, 3 ಮಾತ್ರೆಯ ಕಾಲದ ಅವಧಿಯಲ್ಲಿ ಉಚ್ಚಾರಣೆಗೆ ಒಳಪಡುವ ಸ್ವರಗಳು ಇವು ಆಗಿವೆ. ಇವರು ಪ್ಲುತ ಸ್ವರಗಳ ಬಳಕೆ ಕನ್ನಡದಲ್ಲಿ ಇರುವುದಿಲ್ಲ ಫ್ರೆಂಡ್ಸ್. ಆಮೇಲೆ ಪ್ಲುತ ಸ್ವರಗಳು ಮೂಲಾಕ್ಷರಗಳು ಅಲ್ಲ. ಇವು ಕೆಲವು ದೀರ್ಘ ಸ್ವರಗಳನ್ನು ಮಾತ್ರ ಎಳೆದು ಉಚ್ಚರಿಸಿದಾಗ ಇವು ಹುಟ್ಟುಕೊಳ್ಳುತ್ತವೆ. ಹಾಗಾಗಿ ಪ್ಲುತ ಸ್ವರಗಳ ಸಂಖ್ಯೆಯಲ್ಲಿ ನಿಖರತೆ ಇರುವುದಿಲ್ಲ. ಈಗ ಎರಡನೆಯ ವಿಧ, ಈಗ ಸ್ವರಗಳನ್ನು ನೋಡಿದ್ವಿ, ಈಗ ವ್ಯಂಜನಗಳನ್ನು ನೋಡೋಣ. ವ್ಯಂಜನಗಳಲ್ಲಿ 34 ವ್ಯಂಜನಾಕ್ಷರಗಳು ಅಥವಾ ವ್ಯಂಜನಗಳು. ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲು ಬರುವುದಿಲ್ಲ. ಆಮೇಲೆ ವ್ಯಂಜನಗಳಲ್ಲಿ 2 ವಿಧಗಳಾಗಿ ವರ್ಗೀಕರಿಸಲಾಗಿದೆ: ಒಂದು ವರ್ಗೀಯ ಮತ್ತು ಅವರ್ಗೀಯ ಎಂದು. ಮೊದಲನೆಯದಾಗಿ ವರ್ಗೀಯ ವ್ಯಂಜನಗಳು, ಒಟ್ಟು 25 ವರ್ಗೀಯ ವ್ಯಂಜನಗಳು. ಇಲ್ಲಿ ನೋಡಿ ಫ್ರೆಂಡ್ಸ್, ಕ ವರ್ಗ, ಕ, ಖ, ಗ, ಘ, ಣ, ಚ, ಛ, ಜ, ಝ, ಣ. ಟ ವರ್ಗ, ಟ, ಠ, ಡ, ಢ, ಣ. ತ ವರ್ಗ, ತ, ಥ, ದ, ಧ, ನ. ಪ ವರ್ಗ, ಪ, ಫ, ಬ, ಭ, ಮ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಒಂದನೇ ವರ್ಗ ಮತ್ತು ಮೂರನೇ ವರ್ಗ ನೋಡಿ ಫ್ರೆಂಡ್ಸ್. ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಈ 10 ವರ್ಗೀಯ ವ್ಯಂಜನಗಳನ್ನು ಅಲ್ಪ ಪ್ರಾಣಾಯ ಅಂತ ಕರೀತಾರೆ. ಯಾಕಂದರೆ ಅವು ಕಡಿಮೆ ಅವಧಿಯ ಇಲ್ಲಿ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳು. ಅದೇ ರೀತಿ ಖ, ಛ, ಠ, ಥ, ಪ, ಘ, ಝ, ಢ, ದ, ಭ. ಇವು ಮಹಾಪ್ರಾಣ, ಅಂದರೆ ಇವನ್ನು ದೀರ್ಘ ಉಸಿರಾಟದ ಅವಧಿಯಲ್ಲಿ ನಾವು ಉಚ್ಚಾರಣೆಗೆ ಒಳಪಡುತ್ತೇವೆ. ಣ, ನ, 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 ಮ ಇವನ್ನು ಅನುನಾಸಿಕ
ವ್ಯಂಜನಗಳು ಅಂತ ಕರೀತಾರೆ. ಯಾಕಂದರೆ ಇವು ಮೂಗಿನ ಸಹಾಯದಿಂದ ನಾವು ಉಚ್ಚಾರಣೆಯನ್ನು ಮಾಡುತ್ತೇವೆ. ಅವರ್ಗೀಯ ವ್ಯಂಜನ ವರ್ಗೀಕರಣ ಮಾಡಲು ಬರುವಂತಹ ವ್ಯಂಜನಗಳು ಇವು ಆಗಿವೆ. ಯ ರ ಲ ವ ಶ ಸ ಸ ಹಳ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚಾರಣೆಗೆ ಒಳಪಡುತ್ತವೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ಭಾಗವನ್ನು ವಿವರಿಸುತ್ತೇನೆ. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.